ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೀತು ಟಿ ವಿ. ಐ ಎಮ್ ಸುಂದರ್. ಫ್ರೆಂಡ್ಸ್, ನಾನಿವತ್ತು ಮತ್ತೊಂದು ವಿಡಿಯೋ ಜೊತೆ ಬಂದಿದ್ದೀನಿ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ಪರಿಚಯ ಮಾಡಿಸ್ತಿರುವಂಥ ಒಂದು ಕಾಡು ಹಣ್ಣು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಳು ಭಾಷೆಯಲ್ಲಿ ಈ ಒಂದು ಹಣ್ಣನ್ನು ಕೊಟ್ಟೆದ ಕಾಯಿ ಎನ್ನುವ ಒಂದು ಹೆಸರಿಂದ ಕರೀತಾರೆ. ಕನ್ನಡದಲ್ಲಿ ಕೊಟ್ಟೆ ಹಣ್ಣು, ಹಾಗೆ ಇಂಗ್ಲೀಷ್ನಲ್ಲಿ ಈ ಒಂದು ಹಣ್ಣನ್ನು ಝುನಾ ಬೆರಿ ಅನ್ನೋ ಒಂದು ಹೆಸರಿಂದ, ಹಾಗೆ ಈ ಹಣ್ಣಿಗೆ ನಮ್ಮ ಬೊಟ್ಯಾನಿಕಲ್ ನೇಮ್ ಬಂದುಬಿಟ್ಟು ಝಿಝಿಫಸ್ ರುಗೋಸಾ ಎನ್ನುವ ಒಂದು ಹೆಸರಿಂದ ಈ ಹಣ್ಣನ್ನು ಕರೀತಾರೆ. ಈ ಒಂದು ಹಣ್ಣಿನಲ್ಲಿ ವಿಟಮಿನ್ B1, B2, B3 ಅನ್ನೋ ವಿಟಮಿನ್ ಹೇರಳವಾಗಿದೆ, ಹಾಗೆ ಖನಿಜಾಂಶ ಸಾಕಷ್ಟಿದೆ. ಹಾಗೆ ಈ ಒಂದು ಹಣ್ಣನ್ನು ಸೇವಿಸೋದ್ರಿಂದ ನಮ್ಮ ನರಮಂಡಲಗಳು ತುಂಬಾ ಸ್ಟ್ರಾಂಗ್ ಆಗುತ್ತೆ. ಹಾಗೆ ಗಿಡದ ಒಂದು ಸಿಪ್ಪೆಯನ್ನು ತೆಗೆದು ಕಷಾಯ ಮಾಡಿ ಕುಡಿಯೋದ್ರಿಂದ ನಮ್ಮ ಬಾಯಿ ಹುಣ್ಣಿಗೆ ಇದು ತುಂಬ ಒಳ್ಳೆಯ ಒಂದು ಮೆಡಿಸಿನ್ ಆಗಿದೆ. ಈ ಹಣ್ಣನ್ನು ಸೇವಿಸೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಕೆಂಪು ರಕ್ತ ಕಣಗಳು ಜಾಸ್ತಿ ಆಗುತ್ತೆ. ಬನ್ನಿ, ಹಾಗಿದ್ರೆ ವಿಡಿಯೋ ನೋಡ್ಕೊಂಡ್ಬಿಡೋಣ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬೈ.